ನಿರ್ಮಾಪಕ ಜಯಣ್ಣ ಮನೆಯಲ್ಲಿ ಮತ್ತೆ ಶುರುವಾಯಿತು ಐಟಿ ಶೋಧ. ಲ್ಯಾಪ್ಟಾಪ್ ಹಿಡಿದು ಜಯಣ್ಣ ಮನೆಯಿಂದ ತೆರಳಿದ್ದಾರೆ ಐಟಿ ಅಧಿಕಾರಿಗಳು. ಜಯಣ್ಣ ನಿವಾಸಕ್ಕೆ ಮತ್ತೊಬ್ಬ ಅಧಿಕಾರಿ ಎಂಟ್ರಿ, ನಾಲ್ವರಿಂದ ಶೋಧ. ಜಯಣ್ಣ ಅವರು ಕೂಡ ಸಾಕಷ್ಟು ಸಿನಿಮಾಗಳನ್ನು ನಿರ್ಮಾಣ ಮಾಡಿದವರು. ಜಯಣ್ಣ ಹಾಗೂ ಭೋಗೇಂದ್ರ, ಜಯಣ್ಣ ಅವರ ಆಫೀಸ್ ಮೇಲೆ, ಗಾಂಧಿನಗರದ ಆಫೀಸ್ ಮೇಲೆ, ಅವರ ಮನೆ ಮೇಲೆ ದಾಳಿ ನಡೆದಿರುವಂಥದ್ದು. ಇವರ ಮನೆಯಲ್ಲೂ ಕೂಡ ಸತತವಾಗಿ ಕಳೆದ ಮೂವತ್ತು ಗಂಟೆಗಳಿಂದ ಸತತವಾಗಿ ಈ ರೀತಿ ವಿಚಾರಣೆ ನಡೀತಾ ಇದೆ. ತನಿಖೆ ಅಂತಂದರೆ ಮಾಹಿತಿಯನ್ನು ಕಲೆ ಹಾಕುವಂಥದ್ದು ನಡೀತಾ ಇದೆ. ಸೊ ಹಾಗಾಗಿ ಬಹಳಷ್ಟು ಕ್ಯೂರಿಯಾಸಿಟಿ ಇದೆ, ಯಾರ ಮನೇಲಿ ಏನು ಸಿಕ್ತು, ಏನು ಮಾಹಿತಿಗಳನ್ನು ಹೊರಹಾಕ್ತಾರೆ ಅಂತೇಳಿ. ಆದರೆ ಎಲ್ಲವೂ ಕಂಪ್ಲೀಟ್ ಆಗೋ ತನಕ ಐ ಟಿ ಇಲಾಖೆ ಯಾವುದೇ ಕಾರಣಕ್ಕೂ ಕೂಡ ಮಾಹಿತಿಯನ್ನು ಹೊರಹಾಕುವಾಗಿಲ್ಲ. ನಿಮಗೊಂದು ವಿಚಾರ ಗೊತ್ತಿರ್ಬೋದು, ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಮನೆ ಮೇಲೆ ದಾಳಿ ನಡೆದಾಗ ಕೂಡ ಕೆಲವು ನೋಟಿನ ಬಂಡಲ್ಗಳ ಚಿತ್ರಗಳು ಬಂದಿತ್ತು. ಅದು ಹೆಂಗೆ ಬಂದಿತ್ತು ಅನ್ನೋದನ್ನು ಕೂಡ ಸಾಕಷ್ಟು ಜನ ಪ್ರಶ್ನೆ ಮಾಡಿದರು. ಯಾಕೆಂದರೆ ಆ ಸಾಧ್ಯತೆಗಳು ಇರೋದಿಲ್ಲ, ಮಾಡುವ ಹಾಗಿಲ್ಲ ಅನ್ನುವಂಥದ್ದು. ಓಕೆ, ರಕ್ಷಾ ಇದೀಗ ಜಯಣ್ಣ ಅವರ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಓವರ್ ಟು ಯು. ಜಯಪ್ರಕಾಶ್ ಸರ್, ನಾವು ಸದ್ಯದಲ್ಲಿ ಇಲ್ಲಿನ ಪರಿಸ್ಥಿತಿಯನ್ನ ಹೇಳಬೇಕು ಅಂತ ಅಂದ್ರೆ, ಈಗಾಗಲೇ ಸುಮಾರು 7-8 ಜನ ಅಧಿಕಾರಿಗಳು ಒಳಭಾಗದಲ್ಲಿ ಇರ್ತಕ್ಕಂಥದ್ದು, ಒಬ್ಬ ಮಹಿಳಾ ಅಧಿಕಾರಿ ಕೂಡ ಬಂದಿರತಕ್ಕಂಥದ್ದು, ಹಾಗೆ 2 ಇನೋವಾ ಕಾರ್ಗಳು ಐ ಟಿ ಅಧಿಕಾರಿಗಳ ಕಾರ್ಗಳು ಹೊರಭಾಗದಲ್ಲಿ ನಿಂತಿದೆ. ಹಾಗೆಯೇ ಇಡೀ ಮನೆಯನ್ನ ಅವರ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ ಐ ಟಿ ಅಧಿಕಾರಿಗಳು. ಅಷ್ಟೇ ಅಲ್ಲ, ಗಾಂಧಿನಗರದಲ್ಲಿರುವಂತಹ ಜಯಣ್ಣ ಭೋಗೇಂದ್ರ ಅವರ ಕಚೇರಿಯನ್ನ ಕೂಡ ಸಂಪೂರ್ಣವಾಗಿ ಸುಪರ್ದಿಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಅಂತಹ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಂತಹ ಕೆಲವು ದಾಖಲೆಗಳನ್ನ ಹಿಡಿದು ಆ ದಾಖಲೆಗಳ ಮಾಹಿತಿಯನ್ನ ಪಡೆದಕ್ಕೆ ಮಹಿಳಾ ಐ ಟಿ ಅಧಿಕಾರಿ ಜಯಣ್ಣ ಅವರ ಮನೆಯನ್ನ ಪ್ರವೇಶ ಮಾಡಿದ್ರು. ಸದ್ಯ ಜಯಣ್ಣ ಅವರ ಮನೆಯಿಂದ ಯಾರೇ ಬರೋದಾಗ್ಲಿ ಅಥವಾ ಹೋಗೋದಾಗ್ಲಿ ನಿರ್ಬಂಧವನ್ನ ಹೇರಲಾಗಿದೆ. ಕೇವಲ ಒಬ್ಬ ಸಿಬ್ಬಂದಿ ಮಾತ್ರ, ಪೊಲೀಸ್ ಸಿಬ್ಬಂದಿ ಮಾತ್ರ ಹೊರಭಾಗದಲ್ಲಿ ಕಾವಲು ಕಾಯ್ತಾ ಇದ್ದಾರೆ. ಇನ್ನು ಸತತವಾಗಿ ಮಾಹಿತಿಯನ್ನ ಪಡೆದಿರ್ತಕ್ಕಂಥದ್ದು, ಜಯಣ್ಣ ಅವರ ಮನೆಯ ವಾತಾವರಣವನ್ನ ನೋಡಿದಾಗ ಅವರು ಜಾಯಿಂಟ್ ಫ್ಯಾಮಿಲಿ, ಅವರ ಸಹೋದರ ಹಾಗೂ ಅವರ ಸಹೋದರ ಹೆಂಡತಿ ಕೂಡ ಜೊತೆಲ್ಲೇ ಇರ್ತಕ್ಕಂಥದ್ದು, ಅವರ ಒಟ್ಟಿಗೂ ಕೂಡ ಮಾಹಿತಿಯನ್ನ ಪಡೆದಿರ್ತಕ್ಕಂಥದ್ದು ನಾವಿಲ್ಲಿ ಜಯಣ್ಣ ಅವರ ಮನೆ ಹತ್ರ ನೋಡಬಹುದಾಗಿದೆ. ಜಯಪ್ರಕಾಶ್ ಸರ್.